ಮಹಿಳಾ ಸಮಾಜ ಆನ್ಲೈನ್ ತರಗತಿಗೆ ಸ್ವಾಗತ ತರಗತಿ ಐದು ವಿಷಯ ಕನ್ನಡ ಗದ್ಯ ಭಾಗ ಸುಳ್ಳು ಹೇಳಬಾರದು ಭಾಗ ಎರಡು ಶುಭೋದಯ ಮಕ್ಕಳೇ ಇಂದಿನ ತರಗತಿಯಲ್ಲಿ ನಾವು ಸುಳ್ಳು ಹೇಳಬಾರದು ಪಾಠದ ಬಗ್ಗೆ ತಿಳಿದುಕೊಂಡಿದ್ದೇವೆ ಇದರ ಮುಂದಿನ ಭಾಗವನ್ನು ತಿಳಿಯೋಣ ಮಕ್ಕಳೇ ಈ ಚಿತ್ರದಲ್ಲಿರೋರು ಯಾರು ಗೊತ್ತಾ ಅವರೇ ಗಾಂಧೀಜಿ ಇವರು ಎರಡು ಅಕ್ಟೋಬರ್ ಸಾವಿರದ ಎಂಟುನೂರ ಅರವತ್ತೊಂಬತ್ತರಲ್ಲಿ ಗುಜರಾತಿನ ಫೋರ್ಬಂದರಿನಲ್ಲಿ ಜನಿಸಿದರು ಇವರ ತಂದೆ ಕರ್ಮಚಂದ ಗಾಂಧಿ ತಾಯಿ ಬಾಯಿ ಮಕ್ಕಳೇ ನಾವೆಲ್ಲ ಚಿಕ್ಕವರಿದ್ದಾಗ ಪ್ರತಿಯೊಬ್ಬರೂ ಒಂದಲ್ಲ ಒಂದು ಸಂದರ್ಭದಲ್ಲಿ ಸುಳ್ಳು ಹೇಳಿರ್ತಾರೆ ಇದಕ್ಕೆ ಮಹಾತ್ಮ ಗಾಂಧೀಜಿಯವರು ಹೊರತಾಗಿರಲಿಲ್ಲ ಗಾಂಧೀಜಿಯವರ ಬದುಕಿನಲ್ಲಿ ನಡೆದ ಘಟನೆಯೊಂದು ಮುಂದೆ ಅವರನ್ನು ಸುಳ್ಳು ಹೇಳದಂತೆ ಮಾಡಿತು ಮಕ್ಕಳಿಗೆ ದೊಡ್ಡವರಿಂದ ಸರಿಯಾದ ಸಮಯದಲ್ಲಿ ಮಾರ್ಗದರ್ಶನ ಸಿಕ್ಕಿದರೆ ಎಂಥವರು ತಮ್ಮ ತಪ್ಪನ್ನು ತಿದ್ದಿಕೊಳ್ಳುತ್ತಾರೆ ಎಂಬುದು ನಮಗೆ ಈ ಪಾಠದಿಂದ ತಿಳಿಯುತ್ತದೆ ಮಕ್ಕಳೇ ಈ ಪಾಠವನ್ನು ಪ್ರಾರಂಭ ಮಾಡುವ ಮೊದಲು ಕಳೆದ ತರಗತಿಯಲ್ಲಿ ಮಾಡಿದ ಪಾಠದ ಬಗ್ಗೆ ತಿಳಿಯೋಣ ಮಹಾತ್ಮ ಗಾಂಧೀಜಿಯವರು ಮಗುವಾಗಿದ್ದಾಗ ನೋಡಿ ಇದೇ ಚಿತ್ರ ಅವರು ಚಿಕ್ಕವರಿದ್ದಾಗ ಅವರಿದ್ದಂಥ ಒಂದು ಚಿತ್ರ ಇದು ಅವರನ್ನು ಏನು ಮಾಡ್ತಾಯಿದ್ರು ಮನೆಯವರೆಲ್ಲ ಪ್ರೀತಿಯಿಂದ ಮೋನು ಪಾಪು ಅಂತ ಕರೀತಾ ಇದ್ರು ಇವರ ಅಮ್ಮನ ಹೆಸರು ಏನು ಪುತಲಿಬಾಯಿ ಇವರು ಮಳೆಗಾಲದ ನಂತರ ಬರುವ ಚಾತುರ್ಮಾಸದಲ್ಲಿ ಅಂದರೆ ನಾಲ್ಕು ತಿಂಗಳು ಕಾಲ ನಡೆಸುವಂಥ ರಥ ಇದು ಅಂಥ ಸಂದರ್ಭದಲ್ಲಿ ಏನು ಮಾಡ್ತಾಯಿದ್ರು ರಥದ ನಿಯಮದಂತೆ ಅವರು ಉಪವಾಸ ಮಾಡ್ತಾಯಿದ್ರು ಅವ್ರು ಎಷ್ಟೇ ಕಷ್ಟವಾದರೂ ಆ ನಿಯಮ ಆ ರಥದ ನಿಯಮವನ್ನು ಸೂರ್ಯೋದಯವನ್ನು ಕಾಣದೆ ಅವರು ಊಟ ಮಾಡ್ತಾ ಇರಲಿಲ್ಲ ಅಂತಹ ರಥದ ದಿನಗಳಲ್ಲಿ ಅಮ್ಮ ಬೇಗನೆ ಊಟ ಮಾಡಬೇಕೆಂದು ಮೋನು ಪಾಪಿಗೆ ಆಸೆ ಆಗ್ತಾಯಿತ್ತು ಅದಕ್ಕೋಸ್ಕರ ಅವನೇನು ಮಾಡ್ತಾಯಿದ್ದ ಬೆಳಗ್ಗೆ ಬೇಗ ಎದ್ದೇಳ್ತಾ ಇದ್ದ ಬೇಗ ಎದ್ದು ಮನೆಯ ಎದುರಿರುವಂತಹ ಮಣ್ಣಿನ ದಿಣ್ಣೆಯ ಮೇಲೆ ಏರಿ ಹೋಗಿ ಪೂರ್ವ ದಿಕ್ಕಿನಲ್ಲಿ ಸೂರ್ಯ ಉದಯಿಸುವುದನ್ನೇ ಕಾಯ್ತಾ ಇದ್ದ ಸೂರ್ಯನನ್ನು ಕಂಡ ತಕ್ಷಣ ಓಡಿ ಬರ್ತಾ ಇದ್ದ ಬಂದು ಅಮ್ಮನಿಗೆ ಹೇಳ್ತಾ ಇದ್ದ ಸೂರ್ಯ ಉದಯಿಸಿದ್ದಾನೆ ಅಂತ ಆಗ ಅಮ್ಮ ಮನೆಯ ಅಂಗಳಕ್ಕೆ ಬಂದು ಭಕ್ತಿಯಿಂದ ಸೂರ್ಯನಿಗೆ ನಮಸ್ಕಾರ ಮಾಡಿ ಊಟ ಮಾಡ್ತಾಯಿದ್ರು ಯಾವಾಗ ಅಮ್ಮ ಊಟ ಮಾಡ್ತಾಯಿದ್ರು ಆಗ ಅವನಿಗೆ ತುಂಬ ಖುಷಿ ಆಗ್ತಾಯಿತ್ತು ಆದರೆ ಕೆಲವು ದಿನಗಳು ಏನಾಗುತ್ತೆ ಆ ಸಮಯದಲ್ಲಿ ಮಳೆಗಾಲ ಆಗಿದ್ದರಿಂದ ಆಕಾಶದಲ್ಲಿ ಕಪ್ಪು ಮೋಡಗಳು ಆವರಿಸಿತ್ತು ಆ ಕಪ್ಪು ಮೋಡ ಆಕಾಶವೆಲ್ಲ ಆವರಿಸಿರೋದ್ರಿಂದ ಸೂರ್ಯ ಕಾಣಿಸ್ತಾ ಇರಲಿಲ್ಲ ಅಂತಹ ದಿನಗಳಲ್ಲಿ ಏನು ಮಾಡ್ತಾಯಿದ್ರು ಅಮ್ಮ ಉಪವಾಸನೇ ಇರ್ತಾಯಿದ್ರು ಸೂರ್ಯನನ್ನು ನೋಡಲಿಲ್ಲ ಅಂದರೆ ಅವ್ರು ಊಟನೇ ಮಾಡ್ತಾ ಇರಲಿಲ್ಲ ಆಗ ಅದನ್ನು ನೋಡಿ ಅಮ್ಮ ಊಟ ಮಾಡದೆ ಕಷ್ಟಪಡೋದನ್ನು ನೋಡಿ ಮೋನು ಪಾಪುವಿಗೆ ತುಂಬ ಬೇಜಾರಾಗ್ತಾಯಿತ್ತು ಹೀಗೆ ಮೋನು ಪಾಪುವಿಗೆ ಐದು ವರ್ಷ ತುಂಬಿದಂತಹ ದಿನ ಆಗಿತ್ತು ಅವನ ಹುಟ್ಟಿದ ದಿನ ಏನು ಮಾಡಿದ್ರು ಅವನಿಗೆ ಹೊಸ ಬಟ್ಟೆ ಹೊಲಿಸಿದ್ರು ಮನೆಯಲ್ಲಿ ಸಿಹಿ ತಿಂಡಿಗಳನ್ನು ಮಾಡಿದರು ಆಗ ಏನಾಗುತ್ತೆ ಅವನಿಗೆ ತಾನು ಹುಟ್ಟಿದ ದಿನ ಹೊಸ ಬಟ್ಟೆ ಹಾಕ್ಕೋಬೇಕು ಸಿಹಿ ತಿಂಡಿಗಳನ್ನೆಲ್ಲ ತಿನ್ನಬೇಕು ಅಂತ ಅವನಿಗೆ ಆಸೆ ಆಗ್ತಾ ಇರುತ್ತೆ ಆದರೆ ಅವತ್ತೇನಾಗುತ್ತೆ ಬೆಳಗ್ಗೆನೇ ಇದ್ದಕ್ಕಿದ್ದಂತೆ ಮಳೆ ಸುರಿಯೋದಕ್ಕೆ ಪ್ರಾರಂಭ ಆಗುತ್ತೆ ಆಗ ಆಕಾಶದಲ್ಲಿ ಏನಾಗಿರುತ್ತೆ ಕಪ್ಪು ಮೋಡಗಳು ನೋಡಿ ಚಿತ್ರದಲ್ಲಿರುವಂಥ ಕಪ್ಪು ಮೋಡಗಳು ಸಾಕಷ್ಟು ತುಂಬ ಆವರಿಸಿರುತ್ತೆ ಆಗ ಸೂರ್ಯ ಕಾಣಿಸೋದೇ ಇಲ್ಲ ಆಗ ಏನಾಗುತ್ತೆ ಅಮ್ಮನಿಗೆ ಅದೇ ಕಳೆದ ಎರಡು ದಿನಗಳಿಂದ ಏನಾಗಿತ್ತು ಜ್ವರ ಬಂದಿತ್ತು ಅಮ್ಮ ಒಳಗಿನ ಕೋಣೆಯಲ್ಲಿ ಮಲಗಿದ್ಲು ಅವರ ಅಮ್ಮ ಜ್ವರ ಬಂದಿದ್ದರೂ ಸಹ ತಮ್ಮ ರಥವನ್ನು ಮಾಡೋದು ಅವ್ರು ಬಿಡ್ತಾ ಇರಲಿಲ್ಲ ಅವರು ಊಟ ಸೂರ್ಯನನ್ನು ನೋಡದೆ ಊಟ ಮಾಡೋದಕ್ಕೆ ಒಪ್ತಾನೇ ಇರಲಿಲ್ಲ ಕಾಯಿಲೆ ಬಂದು ಮಲಗಿರುವ ಅಮ್ಮ ಉಪವಾಸದಲ್ಲಿದ್ದಾಗ ತಾನು ಸಿಹಿ ಬಟ್ಟೆ ಸಿಹಿ ಊಟ ತಿಂದು ಹೊಸ ಬಟ್ಟೆ ಹಾಕ್ಕೊಳ್ಳೋದು ಮೋನು ಪಾಪುಗೆ ಇಷ್ಟ ಆಗ್ತಾ ಇರಲಿಲ್ಲ ಅದೇ ರೀತಿ ಹಿಂದಿನ ರಾತ್ರಿ ಏನಾಗಿತ್ತು ಅಮ್ಮನಿಗೆ ವೈದ್ಯರು ಬಂದು ಪರೀಕ್ಷೆ ಮಾಡಿ ನೋಡಿ ಅವರಿಗೆ ಕಷಾಯ ಕುಡಿಸಿ ಹೇಳಿದರು ನೀವು ಏನಾದರೂ ಸ್ವಲ್ಪ ಊಟ ಮಾಡಲೇಬೇಕು ಅಂತ ಹೇಳಿದ್ದನ್ನು ಮೋನು ಪಾಪು ಕೇಳಿಸ್ಕೊಂಡಿದ್ದ ಮೋನು ಗೊತ್ತಿತ್ತು ಯಾರು ಏನೇ ಹೇಳಿದ್ರು ಪೂರ್ವ ದಿಕ್ಕಿನಲ್ಲಿ ಹುಟ್ಟುವಂಥ ಸೂರ್ಯನನ್ನು ಕಣ್ಣಾರೆ ನೋಡದೆ ಅಮ್ಮ ಊಟ ಮಾಡ್ತಾ ಇರಲಿಲ್ಲ ಅಮ್ಮ ಊಟ ಮಾಡಬೇಕಂದ್ರೆ ಸೂರ್ಯ ಬರಲೇಬೇಕಿತ್ತು ಆದರೆ ಅವತ್ತಿನ ದಿನ ಆಗಿದ್ದು ಏನಾಗಿತ್ತು ಜೋರಾಗಿ ಮಳೆ ಬರ್ತಾಯಿತ್ತು ಚಿತ್ರದಲ್ಲಿ ಇದೆಯಾ ನೋಡಿ ಹಾಗೆ ಜೋರಾಗಿ ಮಳೆ ಸುರಿತಾ ಇತ್ತು ಕಪ್ಪು ಮೋಡಗಳೆಲ್ಲ ಆವರಿಸಿತ್ತು ಅಮ್ಮ ಊಟ ಮಾಡಬೇಕಾದ್ರೆ ಏನಾಗಬೇಕಾಗಿತ್ತು ಕಪ್ಪು ಮೋಡಗಳು ಕರಗಬೇಕಾಗಿತ್ತು ಆಕಾಶ ತಿಳಿಯಾಗಿ ಕಾಣಿಸ್ಬೇಕಾಗಿತ್ತು ಅಲ್ಲಿವರೆಗೂ ಪಾಠ ಆಗಿತ್ತು ಈಗ ಮುಂದೆ ಬರೆದ ಭಾಗವನ್ನು ನಾನು ಓದ್ತೀನಿ ಸಲ ನೀವು ಪಠ್ಯಪುಸ್ತಕವನ್ನು ತೆಗೆದು ನೋಡ್ಕೊಳ್ಳಿ ಆದರೆ ಮೋಡಗಳು ಕರಗುವ ಸೂಚನೆಗಳು ಕಾಣಿಸುತ್ತಿರಲಿಲ್ಲ ಬೇಸರಗೊಂಡ ಮೋನು ಪಾಪು ಈ ವಿಷಯವನ್ನು ಅವನ ಹಕ್ಕ ರಲಿತಾಳ ಹತ್ತಿರ ಚರ್ಚೆ ಮಾಡಿದನು ಅಮ್ಮ ಊಟ ಮಾಡುವಂತೆ ಅವರಿಬ್ಬರೂ ಒಂದು ಉಪಾಯ ಮಾಡಿದರು ಇಬ್ಬರೂ ಅಂಗಳಕ್ಕೆ ಹೋದರೂ ಮೋಡಗಳ ಮರೆಯಲ್ಲಿ ಸೂರ್ಯನು ಕಾಣುವುದು ಹೋಗಲಿ ಸೂರ್ಯನ ಕಿರಣಗಳೂ ಕಾಣಿಸುತ್ತಿರಲಿಲ್ಲ ಆದರೆ ಮೊದಲೇ ನಿರ್ಧರಿಸಿದಂತೆ ಮನೆಯ ಜಗಲಿಯಲ್ಲಿ ನಿಂತು ಒಳ ಮನೆಯಲ್ಲಿರುವ ಅಮ್ಮನಿಗೆ ಕೇಳಿಸುವಂತೆ ಓ ಸೂರ್ಯ ಉದಯಿಸಿದ ಸೂರ್ಯ ಕಾಣಿಸಿದ ಎಂದು ಸುಳ್ಳು ಸುಳ್ಳೇ ಕಿರಿಚಿದರು ಹಾಗೆಯೇ ಗಟ್ಟಿಯಾಗಿ ಹೇಳುತ್ತಾ ಹೊಳಗೆ ಓಡಿ ಹೋಗಿ ಅಮ್ಮನ ಎದುರು ನಿಂತುಬಿಟ್ಟರು ಅಮ್ಮನಿಗೆ ತನ್ನ ಮಕ್ಕಳು ಸುಳ್ಳು ಹೇಳುತ್ತಿದ್ದಾರೆ ಎಂದು ಗೊತ್ತಾಗಿಬಿಟ್ಟಿತು ಕಪ್ಪು ಬಣ್ಣದ ದಟ್ಟ ಮೋಡಗಳು ಕವಿದಿರುವ ಮುಂಜಾನೆಯಲ್ಲಿ ಉದಯಿಸುತ್ತಿರುವ ಸೂರ್ಯನನ್ನು ಕಾಣಲು ಸಾಧ್ಯವಿಲ್ಲ ಎಂಬುದು ಅವಳಿಗೆ ಗೊತ್ತಿತ್ತು ತನ್ನ ಮಕ್ಕಳು ಸುಳ್ಳು ಹೇಳುತ್ತಿರುವುದನ್ನು ಕೇಳಿ ತುಂಬ ದುಃಖವಾಯಿತು ಅಮ್ಮ ಮಲಗಿದ್ದಲ್ಲಿಂದಲೇ ತಲೆ ಎತ್ತಿ ತನ್ನ ಇಬ್ಬರು ಪುಟ್ಟ ಮಕ್ಕಳನ್ನು ಕೋಪದಿಂದ ದಿಟ್ಟಿಸಿ ನೀವಿಬ್ಬರೂ ಉದಯಿಸುತ್ತಿರುವ ಶೂನ್ಯರನ್ನು ಕಂಡದ್ದು ನಿಜವೇ ಎಂದು ಪ್ರಶ್ನಿಸಿದಳು ಕಾಯಿಲೆಯಿಂದ ಮಲಗಿರುವ ಅಮ್ಮ ಊಟ ಮಾಡುವುದು ತೀರಾ ಅಗತ್ಯ ಎಂದು ನಂಬಿದ್ದ ಇಬ್ಬರು ಮಕ್ಕಳು ಹೌದು ಎಂದು ಸುಳ್ಳು ಹೇಳಿಬಿಟ್ಟರು ತನ್ನ ಮಕ್ಕಳು ಮತ್ತೊಮ್ಮೆ ಸುಳ್ಳು ಹೇಳುತ್ತಿರುವುದನ್ನು ಕೇಳಿ ಅವಳಿಗೆ ಇನ್ನಷ್ಟು ದುಃಖ ಉಂಟಾಯಿತು ಅಮ್ಮ ನಿಧಾನವಾಗಿ ಮಂಚದಿಂದ ಎದ್ದು ಕುಳಿತಳು ಅನಂತರ ತನ್ನ ಬಲಗೈಯನ್ನು ಮುಂದಕ್ಕೆ ಚಾಚಿ ನೋಡಿ ಮಕ್ಕಳೇ ನಾನು ನನ್ನ ಬಲಗೈಯನ್ನು ಹೀಗೆ ಹಿಡಿದುಕೊಂಡು ಕಣ್ಣುಗಳನ್ನು ಮುಚ್ಚಿ ಕುಳಿತುಕೊಂಡಿರುತ್ತೇನೆ ಸೂರ್ಯನನ್ನು ನೀವು ನೋಡಿದ್ದು ನಿಜವೇ ಆಗಿದ್ದರೆ ನನ್ನ ಕೈಯನ್ನು ನೀವು ನಿಮ್ಮ ಬಲಗೈಯಲ್ಲಿ ಮುಟ್ಟಬೇಕು ನೀವು ಹೇಳುತ್ತಿರುವುದು ಸುಳ್ಳಾಗಿದ್ದರೆ ನನ್ನ ಕೈಯನ್ನು ನಿಮ್ಮ ಹೆಡಗೈಯಲ್ಲಿ ಮುಟ್ಟಬೇಕು ನೀವು ನಿಮ್ಮ ಯಾವ ಕೈಯಲ್ಲಿ ಮುಟ್ಟುತ್ತೀರಿ ಎಂಬುದು ನನಗೆ ಗೊತ್ತಾಗುವುದಿಲ್ಲ ಆದರೆ ನನ್ನ ಒಳ್ಳೆಯ ಮುದ್ದು ಮಕ್ಕಳು ಸುಳ್ಳು ಹೇಳಿ ನನ್ನನ್ನು ಮುಟ್ಟುವುದಿಲ್ಲ ಎಂದು ನಂಬಿದ್ದೇನೆ ಎಂದು ಹೇಳಿ ಕಣ್ಣು ಮುಚ್ಚಿ ಕುಳಿತುಕೊಂಡರು ಮೋನು ಪಾಪು ಹಕ್ಕನ ಮುಖ ನೋಡಿದನು ತಪ್ಪು ಮಾಡಿದವಳಂತೆ ಅವಳು ನಾಚಿಕೆಯಿಂದ ತಲೆ ತಗ್ಗಿಸಿ ನಿಂತಿದ್ದಳು ಇಬ್ಬರಿಗೂ ತಮ್ಮ ತಪ್ಪಿನ ಅರಿವಾಗಿತ್ತು ಇಷ್ಟು ಒಳ್ಳೆಯ ಅಮ್ಮನ ಬಳಿ ಸುಳ್ಳು ಹೇಳಿದ್ದಕ್ಕಾಗಿ ಅವರಿಬ್ಬರಿಗೂ ತುಂಬ ನಾಚಿಕೆ ಉಂಟಾಯಿತು ಸುಳ್ಳು ಹೇಳಿ ಅಮ್ಮನ ಕೈ ಮುಟ್ಟಲು ಭಯವಾಯಿತು ಬಹಳ ಒತ್ತು ದಾಟಿದರು ತನ್ನ ಕೈಯನ್ನು ಯಾರೂ ಮುಟ್ಟಲು ಬಾರದಿದ್ದಾಗ ಸುಳ್ಳು ಹೇಳಿದ್ದ ಮಕ್ಕಳು ಈಗ ಪಶ್ಚಾತ್ತಾಪ ಪಡುತ್ತಿದ್ದಾರೆ ಎಂದು ತಿಳಿಯಿತು ಸಂತೋಷಪಟ್ಟ ಅಮ್ಮ ಕಣ್ಣು ತೆರೆದಳು ಇಬ್ಬರು ಮಕ್ಕಳು ಹತ್ತಿರಕ್ಕೆ ಕರೆದು ಹಪ್ಪಿಕೊಂಡು ಮುದ್ದು ಮಾಡಿದಳು ಯಾವುದೇ ಕಾರಣಕ್ಕೂ ಸುಳ್ಳು ಹೇಳಬಾರದು ಮಕ್ಕಳೇ ಎಂದು ಹೇಳಿದರು ಮೋನು ಪಾಪು ಹಂದೇ ಶಪಥ ಮಾಡಿದರು ಏನೇ ಕಷ್ಟ ಬಂದರೂ ಇನ್ನು ಮುಂದೆ ನಾನು ಸುಳ್ಳು ಹೇಳುವುದಿಲ್ಲ ಇಷ್ಟೊತ್ತು ಪಾಠ ನೋಡ್ಕೊಂಡ್ರಲ್ಲ ಈಗ ಪಟ್ಟ ಪಾಠದ ಸಾರಾಂಶವನ್ನು ನೋಡೋಣ ಆದರೆ ಮೋಡಗಳು ಕರಗುವ ಸೂಚನೆಗಳು ಕಾಣಿಸುತ್ತಿರಲಿಲ್ಲ ಬೇಸರಗೊಂಡ ಮೋನು ಪಾಪು ಈ ವಿಷಯವನ್ನು ಅವನ ಅಕ್ಕ ರಲಿತಾಳ ಹತ್ತಿರ ಚರ್ಚೆ ಮಾಡಿದನು ಮಕ್ಕಳು ಏನು ಮಾಡ್ತಾರೆ ನೋಡ್ತಾನೆ ಅವನು ಸೂರ್ಯ ಕಾಣಿಸ್ತಾನೆ ಇಲ್ಲ ಮೋಡಗಳು ಕರಗುವಂಥ ಸೂಚನೆಗಳು ಏನೂ ಇರಲಿಲ್ಲ ಇದರಿಂದ ಮೋನು ಪಾಪುಗೆ ತುಂಬ ಬೇಜಾರಾಯಿತು ಈ ವಿಷಯವನ್ನು ಅವನ ಹಕ್ಕ ರಲಿತಾಗೆ ಹೋಗಿ ಹೇಳ್ತಾನೆ ಅವರಿಬ್ಬರು ಏನು ಮಾಡ್ತಾರೆ ಚರ್ಚೆ ಮಾಡ್ತಾರೆ ಅಮ್ಮ ಊಟ ಮಾಡುವಂತೆ ಅವರಿಬ್ಬರು ಒಂದು ಉಪಾಯ ಮಾಡಿದರು ಅಮ್ಮ ಏನಾದರೂ ಮಾಡಬೇಕು ಅವರು ಊಟ ಮಾಡಬೇಕು ಅಂತ ಹೇಳಿ ಏನು ಮಾಡ್ತಾರೆ ಅವರ ಅಮ್ಮ ಅವರು ಒಂದು ಉಪಾಯ ಮಾಡ್ತಾರೆ ನೋಡಿ ಚಿತ್ರದಲ್ಲಿ ಕಪ್ಪು ಮೋಡಗಳು ಕಾಣಿಸ್ತಾ ಇದೆ ಆ ಮೋಡಗಳ ಮಧ್ಯದಲ್ಲಿ ಸೂರ್ಯ ಕಾಣಿಸೋದಿರಲಿ ಏನೊಂದು ಚೂರು ಕಾಣಿಸ್ತಾ ಇಲ್ಲ ಸೂರ್ಯನ ಕಿರಣಗಳು ಸಹ ಕಾಣಿಸ್ತಾ ಇರಲಿಲ್ಲ ಆಗ ಅಕ್ಕ ತಮ್ಮ ಇಬ್ಬರು ಏನು ಮಾಡ್ತಾರೆ ಮಾತಾಡ್ಕೊಳ್ತಾರೆ ಚರ್ಚೆ ಮಾಡ್ತಾರೆ ನಾವು ಏನಾದರೂ ಮಾಡಿ ಅಮ್ಮನಿಗೆ ಊಟ ಮಾಡೋ ಹಾಗೆ ಮಾಡಬೇಕು ಅಂತ ಉಪಾಯ ಮಾಡ್ತಾರೆ ಆಗ ಸೂರ್ಯನನ್ನು ಕಾಣೋದಲ್ಲಿ ಅವರು ಸೂರ್ಯನನ್ನು ನೋಡೋದಕ್ಕೆ ಸಾಧ್ಯವೇ ಇರಲಿಲ್ಲ ಅಂತಹ ಸಂದರ್ಭದಲ್ಲಿ ಮಕ್ಕಳು ಏನು ಮಾಡ್ತಾರೆ ಅಂಗಳಕ್ಕೆ ಹೋಗ್ತಾರೆ ಅಲ್ಲಿ ಹೋಗಿ ಸೂರ್ಯನ ಕಿರಣಗಳಲ್ಲಿ ಕಾಣಿಸ್ತಾ ಇರಲಿಲ್ಲ ಆದರೆ ಮೊದಲೇ ನಿರ್ಧರಿಸಿದಂತೆ ಅವರು ಮನೆಯ ಜಗಲಿಯ ಮೇಲೆ ನಿಂತು ಹೊಳೆ ಮನೆಯಲ್ಲಿರುವ ಅಮ್ಮನಿಗೆ ಕೇಳಿಸುವಂತೆ ಓ ಸೂರ್ಯ ಉದಯಿಸಿದ ಸೂರ್ಯ ಕಾಣಿಸಿದ ಎಂದು ಸುಳ್ಳು ಸುಳ್ಳೇ ಕಿರಿಚಿದರು ನೋಡಿ ಚಿತ್ರದಲ್ಲಿರುವಂತೆ ಅವರು ಮನೆಯಿಂದ ಆಚೆ ಬಂದರು ಮೇಲೆ ಹೋಗಿ ನೋಡ್ತಾರೆ ಅಲ್ಲಿ ಸೂರ್ಯ ಕಾಣಿಸೋದಿಲ್ಲ ಸೂರ್ಯನ ಕಿರಣಗಳು ಸಹ ಕಾಣಿಸ್ತಾ ಇಲ್ಲ ಆದರೂ ಮಕ್ಕಳು ಏನು ಮಾಡಿದ್ರು ಸುಳ್ಳು ಸುಳ್ಳಾಗಿ ಜೋರಾಗಿ ಕಿರಿಚಿದ್ರು ಅಮ್ಮ ಹೆಂಗೂ ಆಚೆ ಬರಲ್ಲ ಹುಷಾರಿಲ್ಲ ಅಲ್ವಾ ಅದಕ್ಕೆ ನಾವು ಸುಳ್ಳು ಸೂರ್ಯ ಕಾಣಿಸ್ತಾ ಅಂತ ಹೇಳಿದ್ರೆ ಅಮ್ಮ ಊಟ ಮಾಡ್ತಾರೆ ಅಂತ ಸುಳ್ಳು ಸುಳ್ಳಾಗಿ ಸೂರ್ಯ ಉದಯಿಸಿದ ಅಂತ ಕಿರಿಚಿದ್ರು ಹಾಗೆಯೇ ಗಟ್ಟಿಯಾಗಿ ಹೇಳುತ್ತಾ ಹೊಳಗೆ ಓಡಿ ಹೋಗಿ ಅಮ್ಮನ ಎದುರು ನಿಂತುಬಿಟ್ಟರು ಅವ್ರೇನು ಮಾಡ್ತಾರೆ ಮನೆ ಅಂಗಳದಲ್ಲಿ ಸೂರ್ಯ ಕಾಣಿಸ್ತಾ ಅಂತ ನೋಡಿ ಅವ್ರು ನಿಂತ್ಕೊಂಡು ಮಕ್ಕಳು ನೋಡ್ತಾ ಇದ್ದಾರೆ ಆಗ ಸೂರ್ಯ ಕಾಣಿಸ್ತಾ ಅಂತ ಜೋರಾಗಿ ಕಿರಿಚಿದ್ದಲ್ದ್ರೆ ಜೋರಾಗಿ ಕಿರಿಚಿಬಿಟ್ಟು ಅವರ ಅಮ್ಮನ ಹತ್ರ ಒಳಗಡೆ ಕೋಣೆ ಒಳಗೆ ಹೋಗಿ ಅಮ್ಮನ ಮುಂದೆ ನಿಂತ್ಕೊತಾರೆ ಅಮ್ಮನಿಗೆ ತನ್ನ ಮಕ್ಕಳು ಸುಳ್ಳು ಹೇಳುತ್ತಿದ್ದಾರೆ ಎಂದು ಗೊತ್ತಾಗಿಬಿಟ್ಟಿತು ಆಗ ಅವರ ಅಮ್ಮನಿಗೆ ಒಳಗಡೆ ಇದ್ರೂ ಗೊತ್ತಾಗತ್ತಲ್ವ ಮೋಡ ಮಳೆ ಬರ್ತಾ ಇದೆ ಸೂರ್ಯ ಕಾಣಿಸಲ್ಲ ಅಂತ ಆ ಕಪ್ಪಾದ ಮೋಡಗಳ ಮ ಕವಿದಿರುವಂತಹ ಮುಂಜಾನೆ ಉದಯಿಸ್ತಿರುವ ಸೂರ್ಯನನ್ನು ನೋಡೋದಕ್ಕೆ ಸಾಧ್ಯ ಇಲ್ಲ ಅಂತ ಅವಳಿಗೆ ಗೊತ್ತಿತ್ತು ತನ್ನ ಮಕ್ಕಳು ಸುಳ್ಳು ಹೇಳುತ್ತಿರುವುದು ಕೇಳಿ ತುಂಬ ದುಃಖವಾಯಿತು ತನ್ನ ಮಕ್ಕಳು ಯಾವಾಗಲೂ ಸುಳ್ಳು ಹೇಳೋದಿಲ್ಲ ಅಂತ ನಂಬಿದ್ದ ತಾಯಿಗೆ ಏನಾಯಿತು ತನ್ನ ಮಕ್ಕಳು ಸುಳ್ಳು ಹೇಳ್ತಾ ಇದ್ದಾರೆ ಎಂದು ಗೊತ್ತಾಗಿ ತುಂಬ ನೋವಾಗುತ್ತೆ ಅಮ್ಮ ಮಲಗಿದ್ದಲ್ಲಿಗೆ ತಲೆ ಎತ್ತಿ ತನ್ನ ಇಬ್ಬರು ಪುಟ್ಟ ಮಕ್ಕಳನ್ನು ಕೋಪದಿಂದ ಡಿಟ್ಟಿಸಿ ನೀವಿಬ್ಬರು ಉದಯಿಸ್ತಿರುವ ಸೂರ್ಯನನ್ನು ಕಂಡದ್ದು ನಿಜವೇ ಎಂದು ಪ್ರಶ್ನಿಸಿದಳು ಅಮ್ಮ ಮಲಗಿರ್ತಾಳೆ ಮಲಗಿರೋ ಜಾಗದಿಂದಲೇ ತಲೆ ಎತ್ತಿ ನೋಡ್ತಾಳೆ ತಲೆ ಎತ್ತಿ ನೋಡಿ ಆ ಮಕ್ಕಳನ್ನು ಕೇಳ್ತಾಳೆ ನೀವು ಸೂರ್ಯನನ್ನು ನೋಡಿದ್ದು ನಿಜಾನ ಅಮ್ಮ ಎದ್ದು ಕೂತ್ಕೊಂಡು ತನ್ನ ಮಕ್ಕಳನ್ನು ಕೇಳ್ತಾರೆ ನೀವು ಸೂರ್ಯನನ್ನು ನೋಡಿದ್ದು ನಿಜಾನ ಅಂತ ಪ್ರಶ್ನಿಸ್ತಾಳೆ ಕಾಯಿಲೆಯಿಂದ ಮಲಗಿರುವ ಅಮ್ಮ ಊಟ ಮಾಡುವುದು ತೀರಾ ಅಗತ್ಯ ಎಂದು ನಂಬಿದ್ದ ಇಬ್ಬರು ಮಕ್ಕಳು ಹೌದು ಎಂದು ಸುಳ್ಳು ಹೇಳಿಬಿಟ್ಟರು ಮಕ್ಕಳು ಏನು ಮಾಡ್ತಾರೆ ಪಾಪ ಅವರು ತಮ್ಮ ಅಮ್ಮ ಊಟ ಮಾಡಬೇಕು ಅನ್ನೋದೊಂದೇ ಅವರ ಮನಸ್ಸಿನಲ್ಲಿತ್ತು ಆಗ ಆ ಮಕ್ಕಳು ಇಬ್ಬರು ಏನು ಮಾಡ್ತಾರೆ ಹೌದು ಅಂತ ಮತ್ತೊಂದು ಸಲ ಸುಳ್ಳು ಹೇಳ್ತಾರೆ ತನ್ನ ಮಕ್ಕಳು ಮತ್ತೊಮ್ಮೆ ಸುಳ್ಳು ಹೇಳುತ್ತಿರುವುದು ಕೇಳಿ ಅವಳಿಗೆ ಇನ್ನಷ್ಟು ದುಃಖ ಉಂಟಾಯಿತು ನಾನು ಕೇಳಿದರೂ ಸಹ ಮಕ್ಕಳು ನಿಜ ಹೇಳಿದೆ ಮತ್ತೆ ಮತ್ತೆ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಅವರಮ್ಮನಿಗೆ ಇನ್ನಷ್ಟು ದುಃಖ ಆಗುತ್ತೆ ಅಮ್ಮ ನಿಧಾನವಾಗಿ ಮಂಚದಿಂದ ಎದ್ದು ಕುಳಿತಳು ಅಮ್ಮ ನಿಧಾನವಾಗಿ ಮಂಚದ ಮೇಲೆ ಎದ್ದು ಕೂತ್ಕೊತಾಳೆ ಅನಂತರ ತನ್ನ ಬಲಗೈಯನ್ನು ಮುಂದಕ್ಕೆ ಚಾಚಿ ನೋಡಿ ಮಕ್ಕಳೇ ನಾನು ನನ್ನ ಬಲಗೈಯನ್ನು ಹೀಗೆ ಹಿಡಿದುಕೊಂಡು ಕಣ್ಣುಗಳನ್ನು ಮುಚ್ಚಿ ಕುಳಿದುಕೊಂಡಿರುತ್ತೇನೆ ಆಗ ಅಮ್ಮ ಏನು ಮಾಡ್ತಾಳೆ ನೋಡಿ ಮಕ್ಕಳ ನೀವು ಹೇಳ್ತಾ ಇರೋದೇ ನಿಜ ಆದರೆ ನಾನೇನು ಮಾಡ್ತೀನಿ ಕಣ್ಣು ಮುಚ್ಕೊಂಡು ಒಂದು ಬಲಗೈಯನ್ನು ಮುಂದಕ್ಕೆ ಚಾಚ್ತೀನಿ ನೋಡಿ ಚಿತ್ರದಲ್ಲಿ ತಾಯಿ ಕೈಯನ್ನು ಮುಂದೆ ಚಾಚಿ ಕೂತಿದ್ದಾಳೆ ಆಗ ಮಕ್ಕಳಿಗೆ ಹೇಳ್ತಾಳೆ ನಾನು ಬಲಗೈಯನ್ನು ನೀವು ಕಣ್ಣು ಮುಚ್ಕೊಂಡು ನಾನು ಕೂತಿರ್ತೀನಿ ನೀವೇನು ಮಾಡಬೇಕು ಸೂರ್ಯನನ್ನು ನೋಡಿದ್ದೇ ನಿಜವಾದರೆ ನೀವೇನು ಮಾಡಬೇಕು ನಿಮ್ಮ ಬಲಗೈಯಿಂದ ನನ್ನ ಕೈಯನ್ನು ನೀವು ಮುಟ್ಟಬೇಕು ನೀವು ಹೇಳುತ್ತಿರುವುದು ಸುಳ್ಳಾಗಿದ್ದರೆ ನನ್ನ ಕೈಯನ್ನು ನಿಮ್ಮ ಹೆಡಗೈಯಲ್ಲಿ ಮುಟ್ಟಬೇಕು ಒಂದು ವೇಳೆ ನಾನು ಹೇಳ್ತಾ ಇರೋದು ಸುಳ್ಳೇ ಆದರೆ ನೀವೇನು ಮಾಡಬೇಕು ನಿಮ್ಮ ಹೆಡಗೈಯಿಂದ ನನ್ನ ಕೈಯನ್ನು ಮುಟ್ಟಬೇಕು ನಿಜ ಆದರೆ ಬಲಗೈಯಲ್ಲಿ ಮುಟ್ಟಬೇಕು ನೀವು ಸುಳ್ಳು ಹೇಳ್ತಾ ಇರೋದು ಎಡೆ ಸುಳ್ಳು ಹೇಳ್ತಾ ಇರೋದು ನಿಜ ಆದರೆ ಅದು ಎಡಗೈಯಿಂದ ಮುಟ್ಟಬೇಕು ನೀವು ಯಾವ ಕೈಯಿಂದ ಕೈಯಲ್ಲಿ ಮುಟ್ಟುತ್ತೀರಿ ಎಂಬುದು ನನಗೆ ಗೊತ್ತಾಗುವುದಿಲ್ಲ ನೀವು ಮಕ್ಕಳು ನನ್ನನ್ನು ಯಾವ ಕೈಯಿಂದ ಮುಟ್ತೀರಾ ಅಂತ ನನಗೆ ಗೊತ್ತಾಗಲ್ಲ ನೋಡಿ ಚಿತ್ರದಲ್ಲಿ ಅಮ್ಮ ಕೈ ಚಾಚು ನಿಂತಾಳೆ ಮಕ್ಕಳಲ್ಲಿ ನೋಡ್ತಾ ಇದ್ದಾರೆ ಆಗ ಆ ರೀತಿ ಹೇಳ್ತಾಳೆ ತಾಯಿ ಅಂತ ಹೇಳಿ ತಾಯಿ ಕಣ್ಣು ಮುಚ್ಕೊಂಡು ಕುತ್ಕೊಂಡ್ರು ನೀವು ಯಾವ ಕೈಯಿಂದ ಮುಟ್ಟರೋ ನನಗೆ ಗೊತ್ತಾಗಲ್ಲ ನೀವು ಸುಳ್ಳು ಹೇಳಿದ್ದಾದರೆ ಕೆಡಗೈಯಿಂದ ಮುಟ್ಟ್ರಿ ನೀವು ನಿಜ ಹೇಳೋದಾದರೆ ಬಲಗೈಯಿಂದ ಮುಟ್ಟ್ರಿ ನೀವು ಯಾವ ಕೈಯಿಂದ ಮುಟ್ಟಿದ್ದೀರಾ ಅನ್ನೋದು ನಾನು ನೋಡೋದಿಲ್ಲ ಅಂತ ಹೇಳಿ ಕಣ್ಣು ಮುಚ್ಕೊಂಡು ಕೂತ್ಕೊಂಡು ಮೋನು ಪಾಪು ಹಕ್ಕನ ಮುಖ ನೋಡಿದನು ಮೋನು ಪಾಪು ಏನು ಮಾಡ್ತಾನೆ ಹಕ್ಕನನ್ನು ನೋಡ್ತಾನೆ ತಪ್ಪು ಮಾಡಿದವಳಂತೆ ಅವಳು ನಾಚಿಕೆಯಿಂದ ತಲೆ ತಗ್ಗಿಸಿ ನಿಂತಿದ್ದಳು ಅವಳು ಏನು ಮಾಡುತ್ತೆ ಅಮ್ಮನಿಗೆ ಸುಳ್ಳು ಹೇಳ್ತಾ ಇದ್ದೀನಿ ಅಂತ ಅವಳಿಗೆ ನಾಚಿಕೆ ಆಗಿತ್ತು ಅವಳು ಅವಳೇನು ಮಾಡಿದ್ಲು ತಲೆಯನ್ನು ತಗ್ಗಿಸಿ ತಪ್ಪು ಮಾಡಿರೋದ್ರಿಂದ ತಲೆ ತಗ್ಗಿಸಿ ನಿಂತಿದ್ಲು ಇಬ್ಬರಿಗೂ ತಮ್ಮ ತಪ್ಪಿನ ಅರಿವು ಆಗಿತ್ತು ಮಕ್ಕಳಿಬ್ಬರಿಗೂ ಏನಾಗಿತ್ತು ತಾವು ತಪ್ಪು ಮಾಡ್ತಾಯಿದ್ದೀವಿ ಅನ್ನೋದು ಗೊತ್ತಾಗಿತ್ತು ಇದಕ್ಕೆ ಇಷ್ಟು ಒಳ್ಳೆಯ ಅಮ್ಮನ ಬಳಿ ಸುಳ್ಳು ಹೇಳಿದ್ದಕ್ಕಾಗಿ ಅವರಿಬ್ಬರಿಗೂ ತುಂಬ ನಾಚಿಕೆ ಉಂಟಾಯಿತು ಅಮ್ಮ ಇಷ್ಟೊಂದು ಒಳ್ಳೆಯವಳಾಗಿರಬೇಕಾದ್ರೆ ನಾವು ಸುಳ್ಳು ಹೇಳಿದ್ದು ತಪ್ಪಲ್ವಾ ಅಂತ ಮಕ್ಕಳಿಗೆ ಗೊತ್ತಾಯಿತು ಅವ್ರು ಮಾಡಿರುವ ತಪ್ಪಿಗಾಗಿ ಅವರಿಗೆ ನಾಚಿಕೆಯೂ ಆಗುತ್ತೆ ಸುಳ್ಳು ಹೇಳಿ ಅಮ್ಮನ ಕೈ ಮುಟ್ಟಲು ಭಯವಾಯಿತು ಅವರು ಬಾಯಲ್ಲೇನೋ ಸುಳ್ಳು ಹೇಳಿಬಿಟ್ರು ಆದರೆ ಸುಳ್ಳನ್ನು ಹೇಳಿ ಅಮ್ಮನ ಕೈಯನ್ನು ಮುಟ್ಟೋದಕ್ಕೆ ಅವರಿಗೆ ತುಂಬ ಭಯ ಆಗ್ತಾಯಿತ್ತು ನೋಡಿ ಮಕ್ಕಳು ಎಷ್ಟು ಭಯದಿಂದ ನಿಂತ್ಕೊಂಡಿದ್ದಾರೆ ಅಲ್ವಾ ಬಹಳ ಹೊತ್ತು ದಾಟಿದರು ತನ್ನ ಕೈಯನ್ನು ಯಾರೂ ಮುಟ್ಟಲು ಬಾರದಿದ್ದಾಗ ಸುಳ್ಳು ಹೇಳಿದ್ದ ಮಕ್ಕಳು ಈಗ ಪಶ್ಚಾತ್ತಾಪ ಪಡುತ್ತಿದ್ದಾರೆ ಎಂದು ತಿಳಿಯಿತು ಅಮ್ಮ ಸ್ವಲ್ಪ ಹೊತ್ತು ಕೂತ್ಕೋತಾರೆ ತುಂಬ ಹೊತ್ತು ಹಾಗೆ ಕೈಯನ್ನು ಚಾಚಿ ಕೂತ ಇರ್ತಾರೆ ಆದರೆ ಮಕ್ಕಳು ಯಾರೂ ಅವರ ಕೈಯನ್ನು ಮುಟ್ಟೋದಕ್ಕೆ ಬರೋದಿಲ್ಲ ಸುಳ್ಳು ಆಗ ತಾಯಿಗೆ ಗೊತ್ತಾಗುತ್ತೆ ತನ್ನ ಮಕ್ಕಳು ಸುಳ್ಳು ಹೇಳಿದ್ದಾರೆ ತಮ್ಮ ತಾವು ಮಾಡಿದ ತಪ್ಪಿಗೆ ಏನು ಮಾಡ್ತದರೆ ಪಶ್ಚಾತ್ತಾಪ ಮಾಡಿದ ತಪ್ಪನ್ನು ತಿಳ್ಕೊಳ್ಳೋದನ್ನು ಪಶ್ಚಾತ್ತಾಪ ಅಂತಾರೆ ಆ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ ಅನ್ನೋದು ಅಮ್ಮನಿಗೆ ಗೊತ್ತಾಯಿತು ಸಂತೋಷಪಟ್ಟ ಅಮ್ಮ ಕಣ್ಣು ತೆರೆದಳು ತನ್ನ ಮಕ್ಕಳು ಈಗಲಾದರೂ ಬುದ್ಧಿ ಬಂದಿದೆ ನನ್ನ ಮಕ್ಕಳು ಸುಳ್ಳನ್ನು ಹೇಳ್ತಾ ಇಲ್ಲ ಈಗ ಅವರು ಸುಳ್ಳು ಹೇಳಿದ್ದನ್ನು ಅವರು ಒಪ್ಕೊಂಡಿದ್ದಾರೆ ಅವರಿಗೆ ಪಶ್ಚಾತ್ತಾಪ ಆಗಿದೆ ಅನ್ನೋದನ್ನು ತಿಳಿದು ಅವರ ಮನಿಗೆ ತುಂಬ ಸಂತೋಷ ಆಗುತ್ತೆ ತಮ್ಮ ಮಕ್ಕಳ ಬಗ್ಗೆ ಆಗ ಕಣ್ಣನ್ನು ತೆಗಿತಾಳೆ ಇಬ್ಬರ ಮಕ್ಕಳನ್ನು ಹತ್ತಿರಕ್ಕೆ ಕರೆದು ಹಪ್ಪಿಕೊಂಡು ಮುದ್ದು ಮಾಡಿದಳು ಅಮ್ಮ ಏನು ಮಾಡ್ತಾಳೆ ತನ್ನ ಇಬ್ಬರ ಮಕ್ಕಳನ್ನು ಹತ್ತಿರಕ್ಕೆ ಕರೀತಾರೆ ಕರೆದು ಮಕ್ಕಳನ್ನು ತಮ್ಮ ಮಕ್ಕಳ ಪಶ್ಚಾತ್ತಾಪ ಪಟ್ಟಿದ್ದನ್ನು ನೋಡಿ ಅವರಮ್ಮನಿಗೆ ತುಂಬ ಸಂತೋಷ ಆಗುತ್ತೆ ಆಗ ಅವಳು ಮಕ್ಕಳನ್ನು ಅಪ್ಪಿಕೊಳ್ತಾಳೆ ಇಬ್ಬರನ್ನು ಮುದ್ದು ಮಾಡ್ತಾರೆ ನೋಡಿ ಚಿತ್ರದಲ್ಲಿ ಅಮ್ಮ ಏನು ಮಾಡ್ತಾ ಇದ್ದಾಳೆ ಇಬ್ಬರ ಮಕ್ಕಳನ್ನು ಅಪ್ಪಿಕೊಂಡು ಮುದ್ದು ಮಾಡ್ತಾ ಇದ್ದಾರೆ ಆಗ ತಾಯಿ ತನ್ನ ಮಕ್ಕಳಿಗೆ ಹೇಳ್ತಾರೆ ಯಾವುದೇ ಕಾರಣಕ್ಕೂ ಸುಳ್ಳು ಹೇಳಬಾರದು ಮಕ್ಕಳೇ ಎಂದು ಹೇಳಿದಳು ಅಮ್ಮ ಏನು ಮಾಡ್ತಾಳೆ ಎಂಥ ಕಷ್ಟ ಆಗಲಿ ಎಂಥ ಸಂದರ್ಭನೇ ಆಗಿರಲಿ ತಾಯಿನೇ ಆಗಲಿ ತಂದೆಯೇ ಆಗಲಿ ಯಾರೇ ಆಗಿರಲಿ ನೀವೇನು ಮಾಡಬೇಕು ಸುಳ್ಳನ್ನು ಯಾವತ್ತೂ ಹೇಳಬಾರದು ಮಕ್ಕಳೇ ಅಂತ ತನ್ನ ಮಕ್ಕಳಿಗೆ ಬುದ್ಧಿ ಹೇಳಿದರು ಮೋನು ಪಾಪು ಹಂದೇ ಶಪಥ ಮಾಡಿದರು ಏನೇ ಕಷ್ಟ ಬಂದರೂ ಇನ್ನು ಮುಂದೆ ನಾನು ಸುಳ್ಳು ಹೇಳುವುದಿಲ್ಲ ಅಮ್ಮನಿಗೆ ಏನು ಮಾಡ್ತಾಳೆ ಮೋನು ಪಾಪು ಅಂದರೆ ಗಾಂಧೀಜಿಯವರು ಆಗಲೇ ತನ್ನ ತಾಯಿಗೆ ಮಾತನ್ನು ಕೊಟ್ಟರು ಏನಂತ ಶಪಥ ಮಾಡಿದ್ರು ಅಂದರೆ ಅವರು ನಾನು ಏನೇ ಕಷ್ಟ ಬಂದರು ಇನ್ನು ಮುಂದೆ ನಾನು ಸುಳ್ಳು ಹೇಳುವುದಿಲ್ಲ ಅವರು ನನ್ನ ಜೀವನದಲ್ಲಿ ಎಂತಹ ಕಷ್ಟ ಬಂದರೂ ಸರಿ ನಾನೇನು ಮಾ ನಾನಿನ್ನು ಮುಂದೆ ಯಾವತ್ತೂ ಸುಳ್ಳು ಹೇಳೋದಿಲ್ಲ ಅಂತ ತಾಯಿಗೆ ಮಾತು ಕೊಟ್ಟರು ಆ ಮಾತು ಕೊಟ್ಟಂತೆ ಅವರು ತಮ್ಮ ಜೀವನದ ಕೊನೆ ಉಸಿರಿರುವವರೆಗೂ ಅದೇ ರೀತಿ ನಡ್ಕೊಂಡ್ರು ಯಾವತ್ತು ಅವರು ತಮ್ಮ ಜೀವನದಲ್ಲಿ ಸುಳ್ಳನ್ನು ಹೇಳೋದಿಕ್ಕೆ ಹೋಗಲಿಲ್ಲ ಅಲ್ವ ಮಕ್ಕಳ ನೀವು ಅಷ್ಟೇ ತಾಯಿ ತಂದೆ ನಮಗೆ ಸರಿಯಾದ ಮಾರ್ಗದರ್ಶನ ಕೊಟ್ಟು ನಾವು ಮಾಡಿರೋದನ್ನು ತಪ್ಪು ಅಂತ ಹೇಳಿದಾಗ ನಾವು ಏನು ಮಾಡಬೇಕು ಅದನ್ನ ತಿದ್ದುಕೋಬೇಕು ತಿದ್ದುಕೊಂಡು ನಡ್ಕೊಂಡು ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು ತಹ ತಪ್ಪನ್ನು ನಾವು ಮುಂದೆ ಮಾಡದಂತೆ ನಾವು ನೋಡ್ಕೋಬೇಕು ನಮ್ಮ ಜೀವನದಲ್ಲಿ ಅರ್ಥ ಆಯಿತಾ ಮಕ್ಕಳೇ ಮಕ್ಕಳೇ ಈ ಪಾಠ ನಿಮ್ಗೆ ಅರ್ಥ ಆಗಿದೆ ಅಂತ ನಾನು ಅಂದ್ಕೋತೀನಿ ಈಗ ನಿಮಗೆ ಆ ಪಾಠದ ಬಗ್ಗೆ ಕೆಲವೊಂದು ಪ್ರಶ್ನೆಗಳನ್ನು ಕೊಟ್ಟಿದ್ದೀನಿ ಅದನ್ನು ನೋಡಿ ಅದಕ್ಕೆ ಉತ್ತರವನ್ನು ಆಲೋಚನೆ ಮಾಡಿ ಬರೆದು ಅದನ್ನು ನನಗೆ ಕಳಿಸಬೇಕು ನೋಡಿ ಗೃಹ ಕಾರ್ಯ ಮೊದಲನೇ ಪ್ರಶ್ನೆ ಮೋನು ಪಾಪುವಿನ ಹಕ್ಕನ ಹೆಸರೇನು ಮೋನು ಪಾಪುವಿನ ಹಕ್ಕನ ಹೆಸರೇನು ಎರಡನೇ ಪ್ರಶ್ನೆ ಮಕ್ಕಳಿಬ್ಬರಿಗೂ ಏಕೆ ನಾಚಿಕೆ ಉಂಟಾಯಿತು ಮಕ್ಕಳಿಬ್ಬರಿಗೂ ಏಕೆ ನಾಚಿಕೆ ಉಂಟಾಯಿತು ಪಾಠದಲ್ಲಿ ನೋಡಿ ಓದಿ ಅರ್ಥ ಮಾಡಿಕೊಂಡು ಅದಕ್ಕೆ ಉತ್ತರ ಬರೀರಿ ವಿರುದ್ಧ ಪದ ಕೊಟ್ಟಿದ್ದೀನಿ ನೋಡಿ ಆ ಎರಡು ವಿರುದ್ಧ ಪದಕ್ಕೆ ನೀವು ಉತ್ತರ ಬರೀಬೇಕು ಸತ್ಯ ಸತ್ಯ ಅಂದರೆ ಅದಕ್ಕೆ ವಿರುದ್ಧ ಪದ ಏನು ಅನ್ನೋದು ಬರೀರಿ ಸುಖ ಸುಖಗೆ ವಿರುದ್ಧ ಪದ ಬರೀರಿ ಧನ್ಯವಾದಗಳು ಮಕ್ಕಳ